ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪಿಂಚಣಿದಾರರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ಹೌದು ಫ್ರೆಂಡ್ಸ್, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪಿಂಚಣಿದಾರರು ಅಂತಂದ್ರೆ ಯಾರು ಪಿಂಚಣಿಯನ್ನ ಪಡಿಬೇಕಂತಿರ್ತಾರೆ ಅಂತವ್ರಿಗೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್. ಅಂದ್ರೆ ನಿಮಗೆ ಗೊತ್ತಿರಬಹುದು, ಬೇರೆ ಬೇರೆ ರೀತಿಯ ಪಿಂಚಣಿಗಳು ಇದ್ದಾವೆ. ಯಾರು ವೃದ್ಧಾಪ್ಯ ವೇತನ ಪಿಂಚಣಿಯನ್ನ ಪಡಿಬೇಕಂತಿರ್ತಾರೆ ಅಂತವರು, ಹಾಗೂ ಅಂಗವಿಕಲರ ಪಿಂಚಣಿಯನ್ನು ಪಡಿಬೇಕಂತಿರ್ತಾರೆ ಅಂಥವರು, ವಿಧವಾ ವೇತನವನ್ನು ಪಡಿಬೇಕಂತಿರ್ತಾರೆ ಅಂಥವರು, ಮತ್ತು ಡೈವರ್ಸ್ ಆಗಿರ್ತಾರಲ್ಲ ಅಂಥವರು ಪಿಂಚಣಿಯನ್ನು ಪಡಿಬೇಕಂತಿರ್ತಾರಲ್ಲ ಅಂಥವ್ರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಪಿಂಚಣಿದಾರರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಕಡೆಯಿಂದ ಗುಡ್ ನ್ಯೂಸ್ ಅಂತ ಹೇಳಿದೆ. ಆ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿರ್ಬೋದು ಪಿಂಚಣಿದಾರರು ಅಂದರೆ ಬೇರೆ ಬೇರೆ ರೀತಿಯ ಪಿಂಚಣಿ ಪಡೆಯುವಂಥವ್ರು ಬರ್ತಾರೆ. ಅಂದರೆ ನಾನು ಹೇಳಿರುವ ಪ್ರಕಾರ ವೃದ್ಧರಾಗಿರ್ಬೋದು, ಅಂಗವಿಕಲರಾಗಿರ್ಬೋದು, ವಿಚ್ಛೇದನ ಪಿಂಚಣಿ ಪಡೆಯುವಂಥವ್ರಾಗಿರ್ಬೋದು, ಮತ್ತು ಏನು ವಿಧವಾ ವೇತನ ಪಡೆಯುವಂಥವ್ರಾಗಿರ್ಬೋದು, ಈ ರೀತಿಯಾಗಿ ಬೇರೆ ಬೇರೆ ರೀತಿಯ 9 ರೀತಿಯ ಪಿಂಚಣಿ ಪಡೆಯುವಂಥವ್ರು ಬರ್ತಾರೆ. ಸೊ ಇಂಥವ್ರು ಏನಿದ್ದಾರೆ, ಯಾರಿಗೆ ಒಂದು ಹೊಸದಾಗಿ ಪಿಂಚಣಿಯನ್ನು ಮಾಡಿಸ್ಬೇಕಂತಿರ್ತಾರೆ ಅಂಥವ್ರಿಗೆ ಇದು ಒಂದು ಗುಡ್ ನ್ಯೂಸ್. ಯಾಕಂದರೆ ನೀವು ಯಾವುದೇ ಒಂದು ಪಿಂಚಣಿಯನ್ನು ಮಾಡಿಸ್ಬೇಕಾದ್ರೆ ಯಾವುದೇ ಒಂದು ಕಚೇರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ, ಮತ್ತು ಯಾವುದೇ ಒಂದು ಅಧಿಕಾರಿಗಳನ್ನು ಮೀಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಎಲ್ಲ ರೀತಿಯ ಪಿಂಚಣಿಯನ್ನು ಪಡೆಯೋದಕ್ಕೆ ಅರ್ಜಿಯನ್ನು ನೀವು ಮನೆಯಲ್ಲೇ ಕೂತ್ಕೊಂಡು ಸಲ್ಲಿಸ್ಬೋದು. ಅದು ಯಾವ ರೀತಿ ಅಂತಂದರೆ, ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡಿದೆ, ಈ ಒಂದು ಪಿಂಚಣಿ ಮಾಡಿಸುವಂಥವರಿಗೆ ಒಂದು ಟೋಲ್ ಫ್ರೀ ನಂಬರನ್ನು ಕೊಡಲಾಗಿದೆ. ಇಲ್ಲಿ ನೋಡ್ತಿರ್ಬೋದು ನಿಮಗೆ 155245 ಅಂತ ಈ ನಂಬರ್ಗೆ ನೀವು ಕರೆ ಮಾಡಿದರೆ ಸಾಕು, ಪಿಂಚಣಿ ಮಾಡಿಸ್ಬೇಕಂತ ಯಾರಿರ್ತಾರೆ ಅಂಥವರ ಮನೆ ಬಾಗಿಲಿಗೆ, ನಿಮ್ಮ ವ್ಯಾಪ್ತಿಗೆ ಬರುವಂಥ ಗ್ರಾಮ ಲೆಕ್ಕ ಅಧಿಕಾರಿ ಏನಿರ್ತಾನೆ, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಅವರು ಬಂದು ಏನು ಮಾಡ್ತಾರೆ, ನಿಮಗೆ ಪಿಂಚಣಿ ಮಾಡಿಸೋದಕ್ಕೆ ಏನೇನು ಬೇಕು ಅಪ್ಲಿಕೇಶನ್ ಫಾರಮ್ನ ಫುಲ್ಫಿಲ್ ಮಾಡ್ತಾರೆ. ಅಂದರೆ ನವೋದಯ ಮೊಬೈಲ್ ಆ್ಯಪ್ ಅಂತ ಒಂದು ಬಂದಿದೆ, ಆ ಒಂದು ಆ್ಯಪ್ ಮುಖಾಂತರ ನಿಮ್ಮ ಒಂದು ಪಿಂಚಣಿ ಅಪ್ಲಿಕೇಶನ್ನ ಒಯ್ತಾರೆ. ಅದ್ರ ಜೊತೆಗೆ ನಿಮಗೆ ಪಿಂಚಣಿ ಆದೇಶ ಪತ್ರವನ್ನು ನಿಮ್ಮ ಮನೆ ಬಾಗಿಲಿಗೆ ನೀವು ಇದ್ದಲ್ಲಿಗೆ ತಂದು ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳೇನಿರ್ತಾರೆ ಅವರು ಕೊಡ್ತಾರೆ. ಹಾಗಾದರೆ ನೀವು ಈ ಒಂದು ಟೋಲ್ ಫ್ರೀ ನಂಬರಿಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ಗ್ರಾಮ ಲೆಕ್ಕ ಅಧಿಕಾರಿಗಳೇನಿರ್ತಾರೆ ಮನೆಗೆ ಬಂದು ಅಪ್ಲಿಕೇಶನ್ ಹಾಕುವಂಥ ಸಂದರ್ಭದಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಇದನ್ನು ಒಂದು ಕಡೆಗೆ ಬರೆದಿಟ್ಕೊಳ್ಳಿ. ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, 2 ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತು ಅಡ್ರೆಸ್ಗೆ ಸಂಬಂಧಪಟ್ಟಂಥ ಯಾವುದಾದ್ರೂ ಒಂದು ಪ್ರೂಫ್ ಬೇಕಾಗುತ್ತೆ. ಇನ್ನು ಫೋಟೋವನ್ನು ಲೈವ್ ಆಗಿ ನಿಮಗೆ ಅಲ್ಲೇ ಫೋಟೋವನ್ನು ತೆಗಿತಾರೆ. ಇಷ್ಟು ದಾಖಲಾತಿಗಳು ಇದ್ದರೆ ಸಾಕು, ಅವರು ಮನೆ ಹತ್ರನೇ ಬಂದು ನಿಮಗೆ ಪಿಂಚಣಿ ಅಪ್ಲಿಕೇಶನ್ನ ಒಯ್ದು ಕೇವಲ 72 ಗಂಟೆಗಳಲ್ಲಿ ನಿಮಗೆ ಈ ಒಂದು ಪಿಂಚಣಿ ಆದೇಶ ಪತ್ರವನ್ನು ನಿಮ್ಮ ಮನೆ ಬಾಗಿಲಿಗೆ ತಂದುಕೊಡ್ತಾರೆ. ಈ ರೀತಿಯಾಗಿ ಯಾರು ಹೊಸದಾಗಿ ಪಿಂಚಣಿಯನ್ನು ಮಾಡಿಸ್ಬೇಕಂತಿರ್ತಾರೆ ಅವರು ಮನೆಯಲ್ಲೇ ಕೂತ್ಕೊಂಡು ಈ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡಿದರೆ ಸಾಕು, 72 ಗಂಟೆಗಳಲ್ಲೇ ಈ ಒಂದು ಪಿಂಚಣಿ ಆದೇಶ ಪತ್ರವನ್ನು ಪಡಿಬೋದು, ಎಲ್ಲಿಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಫ್ರೆಂಡ್ಸ್, ಈ ಒಂದು ವಿಡಿಯೋ, ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೇ ಕೂಡಲೇ ಎಲ್ರಿಗೂ ಈ ಒಂದು ಮಾಹಿತಿ